ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದನೇ ಗುರುವೇ ಯೋಗಿನಾಥ ಪ್ರಥಮದಲ್ಲಿ ಜಗತ್ಕರ್ತ ಜಗದುಡೆಯ ಪರಮಪ್ರಭು ಪರಮಾತ್ಮನ ಹೃದಯ ಮಂದಿರದಲ್ಲಿ ನೆನೆದು ಧರ್ಮಗುರು ಬಸವ ತಂದೆಯನ್ನ ಸ್ಮರಿಸಿ ಎನ್ನ ದೀಕ್ಷಾ ಗುರುಗಳು ಜ್ಞಾನ ಗುರುಗಳು ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾಗಿರುವಂತಹ ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಆತ್ಮಕ್ಕೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅತಿಥಿ ಸನ್ನಿಧಾನವನ್ನು ಅನುಗ್ರಹಿಸಿರುವಂತಹ ಮಹಾರಾಷ್ಟ್ರದ ಜಗದ್ಗುರು ಅಲ್ಲಮ್ಮ ಪ್ರಭು ಯೋಗ ಪೀಠದ ಪೀಠಾಧ್ಯಕ್ಷರು ಲಿಂಗಾಂಗ ಯೋಗಿಗಳು ಸಾತ್ವಿಕರು ಹಾಗೂ ಜ್ಞಾನವೃದ್ಧರಾಗಿರುವಂತಹ ಪೂಜ್ಯ ಬಸವಕುಮಾರ ಸ್ವಾಮೀಜಿ ಅವರ ದಿವ್ಯ ಜಂಗಮ ಪಾದಗಳಿಗೆ ಹಣೆ ಮಣೆದು ಅದೇ ರೀತಿಯಾಗಿ ಬಸವ ಮಂಟಪದ ಉಸ್ತುವಾರಿಗಳಾಗಿರುವಂತಹ ಆತ್ಮೀಯರು ಆಗಿರುವಂತಹ ಸದ್ಗುರು ಅನಿಮಿಷಾನಂದ ಸ್ವಾಮೀಜಿ ಅವರ ದಿವ್ಯ ಒಂದು ಚೈತನ್ಯಕ್ಕೆ ಶರಣೆಂದು ಪರಮಪೂಜ್ಯ ಸತ್ಯಾನಂದ ಮಹಾರಾಜ್ ಗುರುಜಿ ಅವರೇ ಯೋಗಾನಂದ ಸ್ವಾಮೀಜಿ ಅವರೇ ಹಾಗೂ ಈ ಅದ್ಭುತವಾಗಿರುವಂತಹ ಧ್ಯಾನದ ಸುಂದರ ಪರಿಕಲ್ಪನೆಯನ್ನು ಕೊಟ್ಟಿರುವಂತಹ ಬ್ರಹ್ಮರ್ಸಿ ಪಿತಾಮಹ ಪತ್ರಿಜ್ ಅವರ ದಿವ್ಯ ಅಂತರಾತ್ಮಕ್ಕೆ ಶರಣೆಂದು ಈ ಕಾರ್ಯಕ್ರಮಕ್ಕೆ ಆಯೋಜಕರು ಕಾರಣೀಭೂತರಾಗಿರುವಂತಹ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳೇ ಎಲ್ಲ ಕರ್ನಾಟಕದಿಂದ ಮಹಿಳಾ ಧ್ಯಾನ ಚಕ್ರಕ್ಕೆ ಆಗಮಿಸಿರುವಂತಹ ಎಲ್ಲ ಮಾತೃ ಸ್ವರೂಪರೇ ಹಾಗೂ ಧ್ಯಾನಿಗಳೇ ಯೋಗಿಗಳೇ ಆ ಆನಂದವನ್ನು ಪಡೆದುಕೊಂಡಿರುವಂತಹ ಆ ಆನಂದವನ್ನು ಆತ್ಮಾನಂದವನ್ನು ಅನುಭ ಅನುಭವಿಸಿರುವಂತಹ ನಿಮ್ಮೆಲ್ಲರ ದಿವ್ಯ ಅಂತರಾತ್ಮಕ್ಕೆ ನನ್ನದೊಂದು ಭಕ್ತಿಯ ಶರಣು ಶರಣಾರ್ಥಿ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವಾ ಬಸವ ಎಂಬುದೇ ಭಕ್ತಿಕಾನ ಕಪಿಲ ಸಿದ್ದಮ್ಮಲ್ಲಿ ಕಾರ್ಚನ್ ಯಾಕೀ ಕಾರ್ಯಕ್ರಮ ಆಯೋಜನೆ ಆಯಿತು ಯಾವುದರ ಸಲುವಾಗ ಆಯಿತು ಅನ್ನೋದನ್ನು ನಾವು ಬಹಳ ಗಮನವಿಟ್ಟು ವಿಚಾರ ಮಾಡುವಂತಹ ಒಂದು ಸನ್ನಿವೇಶ ಇದು ಬಹಳ ಗಮನದಲ್ಲಿಟ್ಟುಕೊಂಡು ನಾವು ಒಬ್ಬರೇ ಕೂತಾಗ ವಿಚಾರ ಮಾಡುವಂತಹ ಒಂದು ಸಂದರ್ಭ ಇದು ಯಾಕಪ್ಪ ಅಂತಂತಂದ್ರೆ ಬಾಲಸಂಗಯ್ಯನವರು ಒಂದು ವಚನ ನೆನಪಿಗೆ ಬರ್ತಿದೆಯಲ್ಲ ಎಲ್ಲ ನೋಡಿದಾಗ ಹೇಳ್ತಾರೆ ಅವರು ಕೂಡಲ ಸಂಗಮದೊಳಗಡೆ ಕಾಲಜ್ಞಾನ ವಚನವನ್ನು ಹೇಳ್ತಾರೆ ಸತ್ಯ ಶರಣರು ಉಳಿವಿಗೆ ಸಾಗಿ ಮಿತ್ಯಾದಿ ಕಲ್ಯಾಣ ಹಾಳೋ ಬಸವಯ್ಯ ಮತ್ತೆ ನೀವು ಬರುವುದಕ್ಕೆ ಸತ್ಯ ಏಳ್ನೂರ ಎಪ್ಪತ್ತು ವರ್ಷ ಬಸವಯ್ಯ ಅಂತ ಹೇಳ್ತಾರೆ ಶರಣರು ಧ್ಯಾನಿಗಳು ಯೋಗಿಗಳು ದಕ್ಷಿಣದ ಕೃಷ್ಣಗೆ ಜನ ಕರೆವರಯ್ಯ ಜನ ನೆರೆವರಯ್ಯ ಅಂತ ಹೇಳ್ತಾರೆ ಪಶ್ಚಿಮದ ಮೂಲೆಯ ಭಾಗ ಇದು ಶರಣರು ಉದಯಿಸಿರುವಂಥ ಕ್ಷೇತ್ರ ಇದು ಗುರುಬಸವ ತಂದೆ ಬಸವನ ಬಾಗೇವಾಡಿಯನ್ನ ತಮ್ಮ ಹುಟ್ಟೂರನ್ನ ಬಿಟ್ಟು ಬಂದ ಮೇಲೆ ಇಲ್ಲಿ ಪ್ರಪ್ರಥಮವಾಗಿ ಅರಸಿಕೊಂಡು ವಿದ್ಯಾಭ್ಯಾಸವನ್ನ ತಪೋಭೂಮಿ ವಿದ್ಯಾಕ್ಷೇತ್ರ ಐಕ್ಯ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರುವಂತಹ ಈ ದಿವ್ಯ ಕ್ಷೇತ್ರ ಅದು ನಮ್ಮ ನಿಮ್ಮೆಲ್ಲರ ವಚನದ ಮಹಾಸಂಗಮ ನಮ್ಮೆಲ್ಲರ ಭಾವನೆಯ ಮಹಾಸಂಗಮ ಅದು ಕೂಡಲ ಸಂಗಮ ಅವು ಪ್ರಪ್ರಥಮವಾಗಿ ಬಂದು ಈ ಜಾಗದಲ್ಲಿ ಕುಳಿತುಕೊಂಡು ಮೊದಲು ಮಾಡಿದ್ದೆ ಮೆಡಿಟೇಷನ್ ಮೊದಲು ಮಾಡಿದ್ದೆ ಧ್ಯಾನ ಮೊದಲು ಮಾಡಿದ್ದೆ ಧ್ಯಾನ ಅವರು ಪ್ರಾಥಮಿಕ ಹಂತದಲ್ಲಿ ಪ್ರಾರಂಭ ಮಾಡಿದ್ದೆ ಗುರು ಬಸವಣ್ಣನವರು ಧ್ಯಾನವನ್ನ ಮಾಡ್ತಾ ಇದ್ರು ಧ್ಯಾನವನ್ನ ಮಾಡ್ತಾ 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 ಅಂತರಂಗದ ಸ್ಥಿತಿಗೆ ಹೋಗಿ ಅಂತರಂಗದ ಆನಂದವನ್ನ ಪಡಿಕೊಂಡು ಆ ವಿಶ್ವ ಚೈತನ್ಯದ ಪರಮಾತ್ಮನ ಪ್ರತೀಕವಾಗಿರುವಂತಹ ಇಷ್ಟ ಲಿಂಗವನ್ನ ಕೊಟ್ಟಿರುವಂಥದ್ದು ಇದೇ ಕೂಡಲ ಸಂಗಮದೊಳಗಡೆ ನೋಡ್ರಿ ಗುರು ಬಸವಣ್ಣನವರು ಎಂಟು ಎಂಟುನೂರ ಎಂಬತ್ತು ವರ್ಷಗಳು ಗತಿಸ್ತಾ ಬಂದರೂ ಕೂಡ ಆ ಆತ್ಮ ಆ ಸೋಲ್ಸ್ ಏನಿದೆ ಅಲ್ಲ ಆ ಶಕ್ತಿ ಏನಿದೆ ಅಲ್ಲ ಅದು ಇಡೀ ಜಗತ್ತನ್ನೇ ಕಾಪಾಡ್ತಾ ಇದೆ ನಾವು ನೀವೆಲ್ಲರೂ ಕೂಡ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದೇವೆ ಬಂಧುಗಳೇ ಸಾಮಾನ್ಯ ಅಲ್ಲ ಇದು ಇದು ಇಷ್ಟು ಜನ ನಾವು ಇಲ್ಲಿ ಸೇರಿ ಇಲ್ಲಿ ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಪ್ಪ ಅಂತಂತಂದ್ರೆ ಇದು ಕಾಲಲೋಚಿತ ಆದಿ ಅನಾದಿಗಳು ಎಂಬೆರಡಿಲ್ಲದ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು ವೇದಂಗಳಿಗೆ ಅಭೇದ್ಯನು ಶಾಸ್ತ್ರಗಳಿಗೆ ಅಸಾಧ್ಯನು ಪುರಾಣಕ್ಕಾಗಮ್ಯನು ಆಗಮಕ್ಕೆ ಅಗೋಚರಣು ಬಹಳ ಅದ್ಭುತವಾಗಿ ಶರಣರು ತಮ್ಮ ತಮ್ಮ ವಾಣಿಗಳಲ್ಲಿ ವಚನಗಳಲ್ಲಿ ಬಹಳ ಅದ್ಭುತವಾಗಿ ಈ ಧ್ಯಾನದ ಅನುಭವವನ್ನು ಹಂಚಿಕೊಳ್ತಾರೆ ಅದಕ್ಕಾಗಿನೇ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪತ್ರಿಜವ್ರ ಸಿದ್ಧಾಂತನ ಅದೇ ಇತ್ತು ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಮೂರು ಕಾನ್ಸೆಪ್ಟ್ಸ್ ಧ್ಯಾನ ಜಗತ್ ಸಸ್ಯಾಹಾರ ಜಗತ್ ಪಿರಾಮಿಡ್ ಜಗತ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುವಂತ ಪರಿಕಲ್ಪನೆ ಅಲ್ವಾ ಇದು ಗುರು ಬಸವಣ್ಣವ್ರು ಅದನ್ನ ಹೇಳ್ತಾರೆ ಕೊಲ್ಲನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ನಾವು ಮನುಷ್ಯರಪ್ಪ ನೀವು ಮನುಷ್ಯರು ಮೊದಲು ದಯೆ ಇರಲಿ ಕರುಣೆ ಇರಲಿ ಕಾರುಣ್ಯ ಇರಲಿ ಭಾವದಲ್ಲಿ ಪ್ರೀತಿ ಇರಲಿ ಆತ್ಮದಲ್ಲಿ ಪ್ರೀತಿ ಇರಲಿ ಆತ್ಮಗಳಲ್ಲಿ ವಿಶ್ವಾಸ ಇರಲಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಇದೇ ಧ್ಯಾನ ಇದೇ ಧ್ಯಾನ ಧ್ಯಾನ ಅಂತಂದ್ರೆ ಬೇರೆ ಯಾವುದೂ ಅಲ್ಲ ಇದೇ ಆತ್ಮಾನಂದವನ್ನ ಆತ್ಮದ ಅರಿವನ್ನು ಹರಿದುಕೊಳ್ಳುವಂಥದ್ದು ಅದಕ್ಕಾಗಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರೂ ದೇವರಲ್ಲ ಮರ ದೇವರೂ ದೇವರಲ್ಲ ಕಂಚು ಹಿತ್ತಾಳೆಗಳಿಂದ ಮಾಡಿರುವ ದೇವರೂ ದೇವರಲ್ಲ ಕಾಸಿ ಗೋಕರ್ಣ ಮೊದಲಾದ ಅಷ್ಟಾ ಸೃಷ್ಟಿಯ ದೇವರಲ್ಲ ಹಾಗಾದ್ರೆ ಯಾವ ದೇವರು ತನ್ನ ತಾನಾರಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಆ ಅರಿವು ಧ್ಯಾನವನ್ನ ಮಾಡಿದಾಗ ಬರ್ತದೆ ವಿನಃ ಮತ್ತೊಂದು ಸಾಧನೆಯಿಂದ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ಸಾರಿದ್ರು ಗುಡಿಯ ನಾಲ್ಕು ಮಧ್ಯೆ ದೇವರಿಲ್ಲ ಗುಡಿಯ ನಾಲ್ಕು ಮಧ್ಯ ದೇವರನ್ನ ಬಂದಿ ಮಾಡಿ ಇಡಲಿಕ್ಕೆ ಹೋಗಬೇಡ್ರಿ ಗುಡಿಯ ನಾಲ್ಕು ಮಧ್ಯದಲ್ಲಿ ಆ ಪರಮಾತ್ಮ ಇಲ್ಲ ಆ ಪರಮಾತ್ಮ ಎಲ್ಲಾದರೂ ನೆಲೆಸಿರುವುದಾದ್ರೆ ನಿಮ್ಮ ಹೃದಯ ಮಂದಿರದಲ್ಲಿ ಅಲ್ಲಿ ನಾವು ಆ ಪರಮಾತ್ಮನ ನೋಡ್ತಕ್ಕಂಥದ್ದು ಅಲ್ಲಿ ನಾವು ಆ ಪರಮಾತ್ಮನನ್ನು ಆವಿರ್ಭವಿಸಿಕೊಳ್ತಕ್ಕಂಥದ್ದು ಧ್ಯಾನಿಸ್ತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು ಬಹಳ ಅದ್ಭುತವಾಗಿರುವಂಥ ಸಾಧನ ಈ ಧ್ಯಾನ ಅದು ಕೆಲವೊಂದು ಜನ ಇಂತಿಷ್ಟಂತೇಳಿ ಆಯ್ಕೆ ಆಗಿರ್ತದೆ ಪರಮಾತ್ಮನು ನಾವೆಲ್ಲ ಪರಮಾತ್ಮನ ಆಯ್ಕೆಯ ಕೂಸುಗಳು ನಾವು ಮಾಡಬೇಕಂತಂತಂದರೆ ನಮ್ಮ ಅಳುವಲ್ಲ ಯಾಕಪ್ಪ ಅಂತಂತಂದ್ರೆ ನಾನೇನಷ್ಟು ದೊಡ್ಡ ಮನುಷ್ಯನೂ ಅಲ್ಲ ಏನು ಯಾವುದೋ ತಂದೆ ತಾಯಿಯ ಗರ್ಭ ಜನ್ಮದೊಳಗಡೆ ಆ ಗರ್ಭದಿಂದ ಬಂದ ಮೇಲೆ ಬಾಲ್ಯವನ್ನು ದಾಟಿ ಯವನವನ್ನು ದಾಟಿ ಕೊನೆಗೆ ಮುಪ್ಪಿಗೆ ಹೋಗುವಂಥ ಸಂದರ್ಭದೊಳಗಡೆ ಈ ಜನ್ಮ ವ್ಯರ್ಥವಾಗಬಾರದು ಈ ಜನ್ಮ ಹಿಂಗೆ ಹೋಗಬಾರ್ದು ಈ ಜನ್ಮಕ್ಕೆ ಬದುಕಿಗೆ ಬಣ್ಣ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಒಬ್ಬರು ಗುರುಗಳ ಸಿಕ್ಕರೆ ನನಗೆ ಯಾವ ಗುರುಗಳು ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಬಹಳ ದೊಡ್ಡ ಗುರುಗಳು ಅಕ್ಕ ಮಹಾದೇವಿಯ ತತ್ ಸ್ವರೂಪರಂತೆ ನಾವು ಹೇಳ್ತೀವಿ ಭಾಳ ದೊಡ್ಡ ಗುರುಗಳ ಸಿಕ್ಕರೆ ನನಗೆ ಅತೀ ಸಣ್ಣ ವಯಸ್ಸಿನೊಳಗಡೆ ಅಂಥ ಮಹಾಗುರುವಿನ ಕಾರುಣ್ಯದ ಶಿಶು ನಾನು ಅದು ಇವತ್ತಿನ ದಿವಸ ಕರ್ನಾಟಕ ಮಹಿಳಾ ಮಹಾಧ್ಯಾನ ಚಕ್ರ ಅನ್ನುವಂತ ಈ ಒಂದು ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮ ಇದು ನಮ್ಮ ನಿಮ್ಮೆಲ್ಲರ ಶಕ್ತಿ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಒಂದು ಅಳುವು ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಒಂದು ಭಾವನಾತ್ಮಕ ಸಂದೇಶ ಅಲ್ಲ ಅದು ಐಕ್ಯ ಮಂಟಪದಲ್ಲಿ ಇರುವಂತಹ ಗುರು ಬಸವ ಸಂತಂದೆಯ ತಂದೆಯ ದಿವ್ಯ ಸಂದೇಶ ಅಂತೇಳಿ ನಾವು ನೀವೆಲ್ಲರೂ ಕೂಡ ಭಾವಿಸಿಕೊಳ್ಳೋಣ ಬಂಧುಗಳೇ ಬಹಳ ಅದ್ಭುತವಾಗಿರುವಂಥ ಪ್ರಪಂಚ ನಾನು ಬರುವಾಗ ಇದೇನು ಒಂಥರ ಸ್ವರ್ಗ ತರ ಕಾಣ್ತಾ ಇತ್ತು ಸ್ವರ್ಗ ಏನು ಅನ್ನುವಂತೆ ನನಗೆ ಭಾಸ ಆಗ್ತಾ ಇತ್ತು ನೋಡ್ರಿ ಬೆಳಗಿನ ಜಾವ ಎಲ್ಲರೂ ಧ್ಯಾನ ಮಾಡಿರುವಂತಹ ಆ ಧ್ಯಾನದ ಶಕ್ತಿ ಏನಿದೆಯಲ್ಲ ಆ ಧ್ಯಾನದ ಒಂದು ಏನಿದೆಯಲ್ಲ ಎದುರಿಗೆ ಬರುವಾಗ ಅದು ಕಾಣ್ತಾ ಇತ್ತು ಭಾಳ ಆನಂದ ಆಯಿತು ಭಾಳ ಸಂತೋಷ ಆಯಿತು ಅದಕ್ಕಾಗಿ ನಾನು ನಮ್ಮ ಗೋಕಾಕದ ಉದಯ್ ಕರ್ಜಿಗಿಮಠ್ ಮತ್ತು ಮಲ್ಲಿಕಾರ್ಜುನ್ ಖರ್ಜಗಿಮಠ್ ಅನ್ನುವಂಥ ಅನ್ನುವಂತಹ ನಾನು ಅಣ್ಣಗಳಂತೆ ಭಾವಿಸ್ತೀನಿ ನನ್ನ ಸಹೋದರರಂತೆ ನಾನು ಅವ್ರಿಗೆ ಕರಿತೀನಿ ಆದರೆ ನನಗೆ ಧ್ಯಾನ ಗೊತ್ತಿತ್ತು ಗೊತ್ತಿತ್ತು ಆದರೆ ಅದರ ಬಗ್ಗೆ ನನಗೆ ಅಷ್ಟೊಂದು ಸಂಪೂರ್ಣವಾಗಿ ನಾನು ತಿಳಿದುಕೊಂಡಿರಲಿಲ್ಲ ನಾನು ಅವ್ರ ಮನೆಗೆ ಹೋದಾಗ ಇದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನನಗೆ ಮಾಡಿಕೊಟ್ಟರು ಈ ಸಂಕ್ಷಿಪ್ತ ಪರಿಚಯ ಆದ ಕೆಲವೇ ದಿನಗಳಲ್ಲಿ ಸಿದ್ಧರ ಬೆಟ್ಟದಲ್ಲಿ ಒಂದು ಕ್ಯಾಂಪನ್ ಮಾಡಿದ್ದು ಕ್ಯಾಂಪನ್ ಮಾಡಿದಾಗ ಅದರ ಮಾಹಿತಿಯನ್ನು ಅವ್ರು ಕೊಟ್ಟರು ನಾನು ಬರ್ತೀನಿ ಅಂತ ಅವ್ರಿಗೆ ತಿಳಿಸಿದಾಗ ಅದು ಅವ್ರ ಕಾರಿನಲ್ಲೇ ನಾನು ಸಿದ್ದರ ಬೆಟ್ಟಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಸಿದ್ಧರ ಬೆಟ್ಟಕ್ಕೆ ಬಂದೆ ಅದು ಯಾರು ಬರೆದ ಬರಹವೋ ಗೊತ್ತಿಲ್ಲ ಅದು ಯಾರ ವಾಣಿಯೋ ಗೊತ್ತಿಲ್ಲ ಅದು ಯಾರು ಕರೆಸಿಕೊಂಡ ಶಕ್ತಿಯೋ ಗೊತ್ತಿಲ್ಲ ಇನ್ನೂ ಸಹಿತ ನನಗೆ ಅದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನನಗೆ ಆಗ್ತಾ ಇಲ್ಲ ಹಾಗಾಗಿ ಒಂದು ಆ ಒಂದು ಸಿದ್ಧರ ಬೆಟ್ಟದ ಕ್ಷೇತ್ರಕ್ಕೆ ಹೋಗಿರುವಂತಹ ಸಂದರ್ಭದೊಳಗಡೆ ಎಲ್ಲಿಲ್ಲದ ಆನಂದ ನನ್ನ ಆತ್ಮಕ್ಕೆ ಮತ್ತು ದೇಹಕ್ಕೆ ಆಗಿರುವುದಂತೂ ಪರಮ ಸತ್ಯ ಎಲ್ಲಿಲ್ಲದ ಕಾವಿ ಧರಿಸಿಕೊಂಡು ಐದು ವರ್ಷದೊಳಗಡೆ ಆಗ ಆಗದಿರುವಂಥ ಆನಂದ ಮೂರು ದಿವಸದಲ್ಲಿ ಆಯಿತು ಕಾವಿ ಧರಿಸಿಕೊಂಡು ದೀಕ್ಷೆಯನ್ನು ತೆಗೆದುಕೊಂಡು ಐದು ವರ್ಷದಲ್ಲಿ ಆಗದಿರುವಂಥ ಆನಂದ ಸಿದ್ಧರ ಬೆಟ್ಟದಲ್ಲಿ ಇರುವಂತಹ ಮೂರು ದಿನದಲ್ಲಿ ಈ ಆತ್ಮಕ್ಕೆ ಆಗಿರುವುದಂತ ಬಸವಣ್ಣವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಪರಮ ಸತ್ಯವಾಗಿರುವಂಥ ಮಾತು ಅದಕ್ಕಾಗಿ ಧ್ಯಾನ 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 ಜೊತೆಗೆ ಐ ಇಷ್ಟಲಿಂಗ ಮೆಡಿಟೇಷನ್ ಬಹಳ ಗುರು ಗುರುಬಸನವರು ಕೊಟ್ಟಿರುವಂತಹ ಸಾಧನ ಅದು ಇದರ ಜೊತೆ ಜೊತೆಯಾಗಿ ಅದನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅವತ್ತು ಏನೋ ಮನಸ್ಸಿಗೆ ಬಂತೇನೋ ಗೊತ್ತಿಲ್ಲ ನಾನು ಹೇಳಿಬಿಟ್ಟೆ ಅವತ್ತು ಕೂಡಲ ಸಂಗಮದಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು ಆಗಸ್ಟ್ನಲ್ಲಿ ಆಗಿರುವಂತಹ ಒಂದು ಸಿದ್ದರ ಬೆಟ್ಟದ ಕಾರ್ಯಕ್ರಮ ಆಗಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಭವಿಷ್ಯ ಕಾರ್ಯಕ್ರಮ ಅಥವಾ ಹನ್ನೆರಡು ಹದಿಮೂರು ಏನೋ ನನಗೆ ಡೇಟ್ ಮರುವಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಏನೋ ಅಂದುಬಿಟ್ಟೆ ಆದರೆ ಆ ಒಂದು ಮಾತು ಆ ಒಂದು ಶಕ್ತಿ ನಿಮ್ಮೆಲ್ಲರನ್ನೂ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಧ್ಯಾನದಲ್ಲಿ ಕಟ್ಟಿ ಹಾಕ್ತದೆಯಪ್ಪ ಅಂತಂತಂದ್ರೆ ಆ ಗುರುವಿನ ಸನ್ನಿಧಾನ ಎಂಥದ್ದಿರ್ಬೋದು ವಿಚಾರ ಮಾಡ್ರಿ ಆ ಗುರುವಿನ ಸಾನ್ನಿಧ್ಯ ಯಾವ ರೀತಿ ಇರ್ಬೋದು ವಿಚಾರ ಮಾಡ್ರಿ ಅದಕ್ಕಾಗಿ ಶರಣ ಬಂಧುಗಳೇ ನಾವು ನೀವೆಲ್ಲರೂ ಕೂಡ ಪರಮ ಪಾವನವಾಗಿರುವಂಥ ಪರಮ ಪವಿತ್ರವಾಗಿರುವಂಥ ಸುಂದರವಾದ ಆತ್ಮಗಳು ಬಹಳ ಸುಂದರವಾದ ಆತ್ಮಗಳು ನಾವು ಈ ಕ್ಷೇತ್ರದಲ್ಲಿ ಧ್ಯಾನವನ್ನು ಗೈಬೇಕು ಯೋಗವನ್ನು ಮಾಡಬೇಕು ಶರಣರು ತಮ್ಮ ಕಾಲಜ್ಞಾನ ವಚನದಲ್ಲಿ ಹೇಳ್ತಾರೆ ಇಲ್ಲಿ ಧ್ಯಾನಿಗಳು ಬರ್ತಾರೆ ಇಲ್ಲಿ ಯೋಗಿಗಳು ಬರ್ತಾರೆ ಇಲ್ಲಿ ಧ್ಯಾನ ನಡೀತದೆ ಇಷ್ಟಲಿಂಗ ಪೂಜೆ ನಡೀತದೆ ಅದಕ್ಕೆ ಸತ್ಯ ಶರಣರು ಉಳಿವಿಗೆ ಸಾಗಿ ಮಿತ್ಯಾದಿ ಕಲ್ಯಾಣ ಹಾಳೋ ಬಸವಯ್ಯ ಮತ್ತೆ ನೀವು ಬರುವುದಕ್ಕೆ ಸತ್ಯ ಏಳ್ನೂರ ಎಪ್ಪತ್ತು ವರ್ಷ ಬಸವಯ್ಯ ಏಳ್ನೂರ ಎಪ್ಪತ್ತು ವರ್ಷ ಆಗಿನೇ ಮತ್ತೆ ಮೂವತ್ತು ವರ್ಷ ಆಯಿತು ಈಗ ಶರಣರು ಬರ್ತಾರಂತ ಹೇಳ್ತಾರೆ ನೋಡ್ರಿ ಶರಣರು ಬರುವ ಕಾಲ ಸನ್ನಿಹಿತವಾಗಿದೆ ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಪರಿದಾವಿ ಎಂಬ ಸಂವತ್ಸರಕ್ಕೆ ಒಬ್ಬರು ಉಳಿಯದ ಹಾಗೆ ಕೂಡವರು ಅಂತ ಹೇಳ್ತಾರೆ ಎರಡು ಸಾವಿರದ ಮೂವತ್ನಾಲ್ಕು ಪರಿದಾವಿ ಸಂವತ್ಸರ ಒಬ್ಬರು ಉಳಿಯದ ಹಾಗೆ ಇಲ್ಲಿ ಸೇರ್ತಾರಂತ ನೋಡ್ರಿ ಜಗತ್ನಲ್ಲಿ ಯಾರ್ಯಾರು ಇದಾರಲ್ಲ ಜಗತ್ನಲ್ಲಿ ಯಾರ್ಯಾರು ಅಧ್ಯಾತ್ಮಿಕ ಚಿಂತಕರು ಸಾಧಕರು ಯೋಗಿಗಳು ಇದಾರಲ್ಲ ಅವರೆಲ್ಲರೂ ಈ ಕ್ಷೇತ್ರದಲ್ಲಿ ಸೇರ್ತಾರೆ ಅನ್ನೋದಕ್ಕೆ ಈ ವಚನ ಧ್ಯಾನ ಸಂಗಮ ಕಾರ್ಯಕ್ರಮ ಇವತ್ತು ಸಾಕ್ಷಿಯಾಗಿ ನಿಂತಿದೆ ಹಾಗಾಗಿ ಶರಣ ಬಂಧುಗಳೇ ಇನ್ನು ಬಹಳಷ್ಟು ಮಾಡುವಂಥ ಕೆಲಸಗಳು ಬಾಕಿ ಇದ್ದಾವೆ ಇಷ್ಟಕ್ಕೆ ಮುಗಿದಿಲ್ಲ ಇನ್ನು ಬಹಳಷ್ಟು ಕೈಗೊಳ್ಳುವಂಥ ಕಾರ್ಯಗಳು ಕೈಗೊಳ್ಳುವಂಥ ಕೆಲಸಗಳು ಆದರೆ ಐಕ್ಯ ಮಂಟಪದಲ್ಲಿ ಕೂತಿರುವಂತಹ ಶಕ್ತಿ ಅವರು ಸೂತ್ರಧಾರಿ ನಾನು ಪಾತ್ರಧಾರಿ ನಾನು ವೀಣೆ ಅವನು ವೈನಿಕ ನಾನು ವೀಣೆ ಅವನು ವೈನಿಕ ಅವನು ತಂತಿ ಮಿಟ್ತಾನೆ ನಾನು ನುಡಿಸ್ತೀನಿ ಎಲ್ಲವೂ ಗುರುವಿನಿಂದ ಎಲ್ಲವೂ ಗುರುವಿನಿಂದಲೇ ಎಲ್ಲವೂ ಆ ಗುರು ಬಸವ ತಂದೆಯಿಂದಲೇ ಅನ್ನುವಂತ ಒಂದು ಸಮರ್ಪಣಾ ಭಾವ ನಮ್ಮಲ್ಲಿ ಮೂಡಬೇಕನ್ನುವಂತಹ ಮಾತಿನೊಂದಿಗೆ ಬಹಳ ಆನಂದ ಅನ್ನಿಸ್ತಾ ಇದೆ ಬಹಳ ಮಾತನಾಡಲಿಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮತ್ತೊಂದು ನನ್ನ ಭಾವನೆಯಲ್ಲಿ ಸಂದೇಶ ಮೊಳಕೆ ಹೊಡಿತಾ ಇದೆ ಏನಪ್ಪಾ ಅಂತಂದ್ರೆ ಈ ರೀತಿ ಕಾರ್ಯಕ್ರಮ ಗುರು ಬಸವಣ್ಣನವರ ಕ್ರಾಂತಿ ಭೂಮಿ ಬಸವ ಕಲ್ಯಾಣದಲ್ಲಿ ಆಗಬೇಕು ಅನ್ನುವಂತಹ ಒಂದು ಸಂದೇಶ ಎರಡು ದಿವಸ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಲಿಕ್ಕೆ ಆಗಿರಲಿಲ್ಲ ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಂದು ಪ್ರತಿಷ್ಠಿತ ಮಠದ ನೂತನ ಜವಾಬ್ದಾರಿ ನನ್ನ ಹೆಗಲಿಗೆ ಬಿತ್ತು ಹಾಗಾಗಿ ನನಗೆ ಎರಡು ದಿವಸ ನಾನು ನಾನು ಇಲ್ಲಿ ಬರಲಿಕ್ಕೆ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಎಲ್ಲರಿಗೂ ಅದೊಂದು ಕಳವಳ ನನಗೂ ಕಾಡ್ತಾ ಇತ್ತು ಇಲ್ಲಿ ಭಾವನಾತ್ಮಕವಾಗಿ ಒಂದು ಅವ್ರಿಗೂ ಕೂಡ ಕಾಡ್ತಾ ಇತ್ತು ಕಾರಣ ಏನಪ್ಪ ಅಂತಂತಂದರೆ ಭಾಳಷ್ಟು ಜವಾಬ್ದಾರಿಯಿಂದ ನಾನು ಅಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡೋ ಮಾಡೋದಿರೋದ್ರಿಂದ ನನಗೆ ಎರಡು ದಿವಸ ಪಾಲ್ಗೊಳ್ಳಲಿಕ್ಕೆ ಆಗಲಿಲ್ಲ ನಾನು ನಿನ್ನೆ ರಾತ್ರಿ ಬಂದು ಇವತ್ತಿನ ದಿವಸ ನಾನು ಈ ವೇದಿಕೆ ಮೇಲೆ ಬರುವಂಥ ಸದಾವಕಾಶ ನನಗೆ ಸಿಕ್ತು ಬಂಧುಗಳೇ ಆದರೆ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನು ಒಂದು ವಾರ ಮುಂಚಿತವಾಗಿ ಆ ಭಾಗದ ಮಠಾಧೀಶರ ಸಮೀಪ ನಾನೇ ಓಡಾಡಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇನೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ತಮ್ಮೆಲ್ಲರಿಗೂ ಕೂಡ ನೀಡ್ತಾ ಶರಣ ಬಂಧುಗಳೇ ಆ ದಿವ್ಯ ಸಂದೇಶ ಗುರು ಬಸವಣ್ಣನವರ ದಿವ್ಯ ಸಂದೇಶ ಪತ್ರಿಜಿ ದಿವ್ಯ ಸಂದೇಶ ನಮ್ಮ ನಿಮ್ಮೆಲ್ಲರ ಆತ್ಮಗಳ ದಿವ್ಯ ಸಂದೇಶ ಅಂಥೇಳಿ ನಾವು ನೀವೆಲ್ಲರೂ ಕೂಡ ಭಾವಿಸ್ತೋಣ ಅಂತ ಹೇಳ್ತಾ ಈ ಎಲ್ಲ ಒಂದು ಸನ್ನಿವೇಶಗಳನ್ನು ನೋಡಿ ಈ ಎಲ್ಲ ಒಂದು ಸಂದರ್ಭಗಳನ್ನು ನೋಡಿ ನಾವೊಂದು ನಿರ್ಧಾರವನ್ನು ಮಾಡಿದೀವಿ ಏನು ನಿರ್ಧಾರಪ್ಪ ಅಂತಂತಂದ್ರೆ ಇವತ್ತು ಮಠ ಪೀಠ ಪರಂಪರೆ ಇವತ್ತಿರಬಹುದು ನಾಳೆ ಹೋಗ್ಬಹುದು ಯಾಕಪ್ಪ ಅಂತಂದರೆ ಸಮಾಜಕ್ಕೆ ಒಳಪಟ್ಟಿರುವಂಥ ಸಂಘಟನೆ ಸಮಾಜದಲ್ಲಿರುವಂಥ ಸಂಘಟನೆ ಸಾಮಾಜಿಕವಾಗಿ ಇರುವಂಥ ಸಂಘಟನೆ ಆದರೆ ಈ ಇಷ್ಟಲಿಂಗ ಮತ್ತು ಧ್ಯಾನ ಅನ್ನುವಂಥ ಸಾಧನ ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶರಣಬಂಧುಗಳೇ ನಮ್ಮ ಉದಯ್ ಖರ್ಜಗಿಮಠ್ ಮಲ್ಲಿಕಾರ್ಜುನ್ ಖರ್ಜಿಮಠ್ ಸಹೋದರರು ನೂತನವಾಗಿ ಒಂದು ಗುಡ್ಡದ ಮೇಲೆ ಗುರುಬಸವ ಪಿರಾಮಿಡ್ ಹಿಲ್ಸ್ ಅದು ತೊಗೊಂಡ್ಬರಿ ಪ್ರಾರಂಭ ಮಾಡ್ತಾ ಇವತ್ತೇ ಒಂದು ಅದರ ಒಂದು ಪರಿಚಯವನ್ನು ನಾವು ನೀವೆಲ್ಲರೂ ಕೂಡ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಪಿರಾಮಿಡ್ ನಿರ್ಮಾಣ ಆಗೋದಕ್ಕೆ ಬಹಳ ಸುಂದರವಾಗಿರುವಂಥ ತಾಣ ಇದೆ ಪ್ರಕೃತಿಯ ಮಡಿಲಲ್ಲಿ ಇರುವಂಥ ತಾಣ ಅದು ಗುಡ್ಡದ ಮೇಲೆ ಇರುವಂಥ ಒಂದು ತಾಣ ಅಲ್ಲಿ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣವಾಗುತ್ತಿರುವಂಥ ಒಂದು ಆ ಪಿರಮಿಡ್ ನಾವು ನೀವೆಲ್ಲರೂ ಕೂಡ ಆ ಪಿರಮಿಡ್ಗೆ ಸಹಕರಿಸೋಣ ಇವತ್ತು ಅದನ್ನ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸಹೋದರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೂ ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು